ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬಹು ದುಬಾರಿಯಾಗಿದ್ದ ವ್ಯವಹಾರಗಳು ರೀಪ್ರಿನ್ಸ್ ಪುಟ ತ್ರೀ ತ್ರೀ ಟು ಫೈವ್ ಪುಟದ ಸಂಖ್ಯೆ ನೂರ ನಲವತ್ತೆಂಟು ನೂರ ನಲವತ್ತ ಒಂಬತ್ತು ಒಳ್ಳೆಯ ಅಥವಾ ಕೆಟ್ಟ ಸಂಗತಿಗಳಲ್ಲಿ ತಂದೆ ತಾಯಿಗಳ ಪ್ರಭಾವ ಎರೋದನ ಮೇಲಿದ್ದ ಎರೋದ್ಯಳ ಪ್ರಭಾವವು ಆಕೆಯು ತನ್ನ ಮಗಳಾದ ಸಲೋಮೆಯ ಮೇಲಿದ್ದ ಅಧಿಕಾರದಲ್ಲಿ ಸೂಚಿತವಾಗಿರುವುದು ರಾಜನು ಮಾಡಿದ ಉದಾರ ಕೊಡುಗೆಯ ಪ್ರಸ್ತಾವನೆಯು ಆ ಬಾಲ್ಯದ ಹುಡುಗಿಯ ಮನಸ್ಸಿನಲ್ಲಿ ಪ್ರಮುಖವಾಗಿ ನೆಲೆಯೂರಿರಬೇಕು ಐಶ್ವರ್ಯ ವೈಭವ ಹುಡುಗೆ ಅರಮನೆ ಇವುಗಳು ಆಕೆಯ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಸುಳಿದಾಡಿದವು ಆದರೆ ಆಕೆಯ ಹಿಂದಿನ ನಡ ನಡೆಯು ತನ್ನ ತಾಯಿಯ ಸೂಚನೆಯ ಮೇರೆಗೆ ಆಗಿದ್ದುದರಿಂದ ಆಕೆಯು ಈಗ ತನ್ನ ತಾಯಿಯ ಸಲಹೆಯನ್ನು ಬಯಸಿದ್ದಳು ಈಗ ನಾನು ಏನು ಕೇಳಲಿ ಇಲ್ಲಿ ನಾವು ಹೆತ್ತವರ ಪ್ರಭಾವದ ಒಂದು ದುಷ್ಟಾಂತವನ್ನು ಪಡೆದಿರುವೆವು ಆಕೆಯು ದುಷ್ಟಳಾದ ಹೆಂಗಸಾಗಿರಲಾಗಿ ಎರೋದಳು ತನ್ನ ಮಗಳ ವಾತ್ಸಲ್ಯವನ್ನು ಉಳಿಸಿಕೊಂಡಿದ್ದು ಅಲ್ಲದೆ ಆಕೆಯ ಪೂರ್ಣ ವಿಶ್ವಾಸ ಮತ್ತು ವಿಧೇಯತೆಯನ್ನು ಗಳಿಸಿಕೊಂಡಿದ್ದಳು ಆ ಬಾಲ್ಯ ಮನಸ್ಸನ್ನು ಒಳ್ಳೆಯ ಅಥವಾ ಕೆಟ್ಟ ಸಾಧನವನ್ನಾಗಿ ಬಳಸಲು ನಿರ್ದೇಶಿಸುವುದು ಆಕೆಯದಾಗಿತ್ತು ಇದು ಕೆಲವು ಮಟ್ಟಿಗೆ ಪ್ರತಿಯೊಬ್ಬ ತಂದೆ ತಾಯಿಗಳ ವಿಷಯದಲ್ಲೂ ವಿಶೇಷವಾಗಿ ತಾಯಿಯ ವಿಷಯದಲ್ಲಿ ನಿಜವಾಗಿರುವುದು ಹೀಗಿರಲು ತಮ್ಮ ಮಕ್ಕಳ ವರ್ತನೆಯ ಬಗ್ಗೆ ತಂದೆಯ ಮತ್ತು ತಾಯಿಯ ಜವಾಬ್ದಾರಿಯು ಎಷ್ಟೋ ಮಹತ್ತಾಗಿರುವುದು ಕರ್ತನ ಜನರಲ್ಲಿ ಸ್ವಸ್ಥತೆಯ ಮನೋಭಾವವು ಖಂಡಿತವಾಗಿ ಅವರಿಗೆ ಸಹಜವಾಗಿ ಲಭಿಸಿರುವ ಸಂಬಂಧ ಹಾಗೂ ಅವಕಾಶದ ದೆಸೆಯಿಂದ ಅವರು ಹೊಂದಿರುವ ಈ ಶಕ್ತಿಶಾಲಿಯಾದ ಪ್ರಭಾವವನ್ನು ತಮ್ಮ ಮಕ್ಕಳನ್ನು ಸನ್ಮಾರ್ಗದ ಕಡೆಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಬಳಸಿಕೊಳ್ಳಲು ಅವರನ್ನು ಪ್ರೇರೇಪಿಸುವುದು ಕೆಲವು ಕ್ರೈಸ್ತ ತಾಯಂದಿರು ಸಹ ಇಂಥ ಅವಕಾಶಗಳನ್ನು ತಟ್ಟನೆ ಬಳಸಿಕೊಂಡು ತಮ್ಮ ಮಕ್ಕಳನ್ನು ಪರಲೋಕದ ಮಾರ್ಗದೆಡೆಗೆ ನಡೆಸುವಲ್ಲಿ ವಿಫಲರಾಗಿರುವುದಕ್ಕಾಗಿ ಅವರ ಬಗ್ಗೆ ಅಯ್ಯೋ ಎನಿಸುತ್ತದೆ ಅವರು ಪರಲೋಕದಲ್ಲಿ ಗಂಟು ಮಾಡಿಕೊಳ್ಳುವ ಸಲುವಾಗಿ ತಮ್ಮ ಲೌಕಿಕ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಲು ಬಯಸಿದರೂ ಸಹ ತಮ್ಮ ಮಕ್ಕಳ ವಿಷಯದಲ್ಲಿ ಪ್ರಾಪಂಚಿಕ ಭಾವದವರ ಭಾವದವರಾಗಿ ತಮ್ಮ ಮಕ್ಕಳನ್ನು ಈ ಪರಲೋಕದ ವಿಷಯಗಳಲ್ಲಿ ಭಾಗವಹಿಸುವಂತೆ ನೋಡಿಕೊಳ್ಳುವಲ್ಲಿ ತಮ್ಮ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳುವವರಾಗಿರುವರು ಜ್ಞಾನ ಮಾರುವ ಮಾರ್ಗವು ಯಾವಾಗಲೂ ಹಿತಕರವಾಗಿದ್ದು ಉಳಿದ ಇತರ ಮಾರ್ಗಗಳೆಲ್ಲವೂ ಈಗಿನ ಮತ್ತು ಮುಂದಿನ ಸಂಕಟಗಳ ಕಡೆಗೆ ನಡೆಸುವವೆಂಬುದನ್ನು ಗ್ರಹಿಸಲು ವಿಫಲವಾಗಿರುವುದು ಅಪೋಸ್ತಲರ ಈ ಮಾತುಗಳನ್ನು ಮನವರಿಕೆ ಮಾಡಿಕೊಳ್ಳುವಲ್ಲಿ ವಿಫಲರಾಗಿರುವರು ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಇತರ ಮಾರ್ಗಗಳೆಲ್ಲವೂ ಅಯುಕ್ತವೂ ವಿಚಾರಹೀನವೂ ಅವಿವೇಕವೂ ಆಗಿರುವವು ರಾಜನು ಪ್ರಸ್ತಾವನೆ ಮಾಡಿದ ಭವ್ಯವಾದ ಸಂಗತಿಗಳ ಬಗ್ಗೆ ತನ್ನ ಮಗಳ ಬಯಕೆಗೆ ಉತ್ತರವಾಗಿ ಯಾರೋ ಒಬ್ಬರು ತಾಯಿಯ ಬಾಯಲ್ಲಿ ಈ ಮಾತುಗಳನ್ನು ಇರಿಸಿದ್ದಾರೆ ದೊಡ್ಡ ಹುಡುಗಿಯೇ ನೀನು ಕೇಳಿಕೊಂಡಿರುವುದು ಏನೆಂಬುದು ನಿನಗೆ ತಿಳಿದಿಲ್ಲ ಸ್ನಾನಿಕನಾದ ಯೋಹಾನನ ಯೋಹಾನನು ಜೀವಿಸುವುದೇ ಆದರೆ ಯಾವುದೇ ದಿನದಲ್ಲಾದರೂ ರಾಣಿ ಪದವಿ ಇಲ್ಲದವಳಾಗಿ ಬಹಿಷ್ಕೃತಳಾದಲ್ಲಿ ಈ ಎಲ್ಲ ಸಂಗತಿಗಳು ನನಗೂ ಮತ್ತು ನಿನಗೂ ಯಾವುದಕ್ಕೂ ಬಾರದೆಂಬುವುದು ನಿಮಗೆ ಗೊತ್ತಿಲ್ಲವೇ ಈ ಪ್ರವಾದಿಯು ತನ್ನ ದಾರಿಯಿಂದ ಹೊರಗೆ ಉಳಿದರೆ ತನಗೂ ಮತ್ತು ಆಕೆಗೂ ಇತರ ಎಲ್ಲ ಅನುಕೂಲಗಳು ಸುಲಭವಾಗಿ ಲಭಿಸುವವೆಂಬುವುದು ತಾಯಿಯ ಅಭಿಪ್ರಾಯವಾಗಿದ್ದುದು ಸ್ಪಷ್ಟವಾಗಿತ್ತು ಆಕೆಯು ಯೋಹಾನನ ತಲೆಯನ್ನು ಒಂದು ಪರಾ ಪರಾತಿನಲ್ಲಿ ಹಬ್ಬಗಳಲ್ಲಿ ಉಪಯೋಗಿಸುವ ದೊಡ್ಡ ತಟ್ಟೆಯಲ್ಲಿ ಅಲ್ಲಿಗೆ ತರಿಸಿಕೊಡುವಂತೆ ಕೇಳಿಕೊಳ್ಳಲು ತನ್ನ ಮಗಳ ಮನವೊಲಿಸಿದಳು ರಾಜನ ಉದ್ವೇಗವು ತಣ್ಣಗಾಗಿ ಉತ್ತಮ ನ್ಯಾಯ ವಿವೇಚನಾ ಶಕ್ತಿಯು ಆತನನ್ನು ಮತ್ತೆ ಹಿಡಿದುಕೊಳ್ಳಲು ಸಾಧ್ಯವಾಗದಂತೆ ಇದನ್ನು ಅವಸರವಾಗಿ ಮಾಡುವುದು ಅಗತ್ಯವೆಂದು ಎಣಿಸಲಾಗಿತ್ತು ಅಂದರೆ ಭಾವೋದ್ವೇಗದಿಂದ ಮತ್ತು ಮದ್ಯಪಾನದಿಂದ ಉದ್ವೇಗಗೊಂಡಿರುವಾಗಲೇ ಮತ್ತು ಆತನ ಆಣೆಯನ್ನು ಕೇಳಿದ ಆತನ ಆಸ್ಥಾನಿಕರು ಇನ್ನೂ ಉಪಸ್ಥಿರ ಉಪಸ್ಥಿತರಾಗಿರುವಾಗಲೇ ಇದನ್ನು ಮಾಡಬೇಕಿತ್ತು ಆತನ ಆಸ್ಥಾನಿಕರ ಮುಂದೆ ಏನಾದರೂ ಆ ಸರಿಯುವನ ವಿಷಯವಾಗಿ ತೀರ್ಮಾನಿಸಲು ಅನಿಶ್ಚಿತವಾಗುವಲ್ಲಿ ಅದು ತನ್ನನ್ನು ಹಾಸ್ಯಾಸ್ಪದವಾಗುವಂತೆ ಮಾಡುತ್ತಿತ್ತು ರಾಜನು ಮಣಿದು ಹೋದನು ಆದರೂ ಯರೋದಿಯಳು ತಾನು ದಿಗಿಲು ಪಡುತ್ತಿದ್ದ ತನ್ನ ದುರ್ವಿಧಿಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಯಾಕೆಂದರೆ ಹತ್ತು ವರ್ಷಗಳಲ್ಲಿ ಆಕೆಯ ಮಹತ್ಕಾಂಕ್ಷೆಯು ಯರೋದನನ್ನು ತನ್ನ ಉತ್ತಮವಾದ ನ್ಯಾಯ ವಿವೇಚನೆಗೆ ವಿರೋಧವಾಗಿ ರೋಮ್ ಸರ್ಕಾರದಿಂದ ಇನ್ನೂ ಅಧಿಕವಾದ ಘನತೆ ಗೌರವಗಳನ್ನು ಬೇಡುವಂತೆ ಪ್ರೇರೇಪಿಸುತ್ತಿತ್ತೆಂದು ಇತಿಹಾಸದಲ್ಲಿ ಲಿಖಿತವಾಗಿರುವುದು ಆತನ ಬೇಡಿಕೆಯು ತಿರಸ್ಕರಿಸಲ್ಪಟ್ಟಿತ್ತು ಮತ್ತು ಎರೋದನು ತನ್ನ ಆಧಿಪತ್ಯವನ್ನು ಕಳೆದುಕೊಂಡವನಾಗಿ ಗಾಲ್ ದೇಶದ ಲಿಯೋನ್ ಎಂಬಲ್ಲಿಗೆ ಗಡಿಪಾರು ಮಾಡಲ್ಪಟ್ಟವನಾಗಿ ಅಲ್ಲೇ ಸತ್ತನು